ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳನ್ನು ತಿಳಿಸುತ್ತಾ ಕೆ ಆರ್ ಲಕ್ಕನ್ ಮೆಮೋರಿಯಲ್ ಸಿ ವಿಶ್ವಾಲಯ ಆನ್ಲೈನ್ ತರಗತಿಗಳಿಗೆ ಸರ್ವರಿಗೂ ಸ್ವಾಗತವನ್ನು ಮಾಡಿಕೊಳ್ಳುತ್ತಾ ಇಂದು ತತ್ಸಮ ತತ್ವಗಳ ಬಗ್ಗೆ ವಿಚಾರ ಮಾಡೋಣ. ವರ್ಗ ಒಂಬತ್ತನೇ ವರ್ಗ ವಿಷಯ ಕನ್ನಡ. ತತ್ಸಮ ಎಂದರೆ ತತ್ಸಮ ತತ್ವಗಳು ನಿಮಗೆ ಸರ್ವೇ ಸಾಮಾನ್ಯವಾಗಿ ಪರೀಕ್ಷೆಯಲ್ಲಿ ಕೇಳಿ ಕೇಳ್ತಾನೆ. ಅದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ತತ್ಸಮ ಎಂದರೆ ಏನು ಅಂತಕ್ಕಂಥ ಪ್ರಶ್ನೆ. ಸಂಸ್ಕೃತ ಪದಗಳು ಕನ್ನಡಕ್ಕೆ ನೇರವಾಗಿ ಬಂದರೆ ಅವುಗಳಿಗೆ ತತ್ಸಮ ತತ್ಸಮ ಎನ್ನುವರು. ಇನ್ನು ತದ್ಭವ ಎಂದರೆ ಸಂಸ್ಕೃತ ಪದಗಳು ಕನ್ನಡಕ್ಕೆ ಬರುವಾಗ ಅಲ್ಪ ಬದಲಾವಣೆ ಇಲ್ಲವೇ ಸಂಪೂರ್ಣವಾಗಿ ಬದಲಾವಣೆಯಾದರೆ ಅದಕ್ಕೆ ತದ್ಭವ ಎನ್ನುತ್ತೇವೆ. ಇಷ್ಟು ತತ್ಸಮ ಎಂದರೇನು, ತದ್ಭವ ಎಂದರೇನು ಅಂತಕ್ಕಂಥ ಇವತ್ತಿನ ವ್ಯಾಕರಣಾಂಶ. ತತ್ಸಮ ಎಂದರೆ ಸಂಸ್ಕೃತ ಪದಗಳು ನೇರವಾಗಿ ಕನ್ನಡಕ್ಕೆ ಬಂದರೆ, ಅವು ತತ್ಸಮಗಳು ಆಗ್ತವೆ. ಇನ್ನು ತದ್ಭವ ಅಂತಂದ್ರೆ ಸಂಸ್ಕೃತ ಪದಗಳೇ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಸಂಪೂರ್ಣವಾಗಿ ವಿಕಾರತೆಯನ್ನು ಹೊಂದಿದರೆ ಅವುಗಳಿಗೆ ನಾವು ತದ್ಭವ ಅನ್ನುತ್ತೇವೆ. ಮೊದಲು ತತ್ಸಮ ಪದಗಳು ತದ್ಭವ ಪದಗಳು. ತತ್ಸಮ ಎಂದರೆ ಸಂಸ್ಕೃತ ಪದಗಳು ಕನ್ನಡಕ್ಕೆ ನೇರವಾಗಿ ಬಂದರೆ ಅವು ತತ್ಸಮ. ಸಂಸ್ಕೃತ ಪದಗಳು ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಇಲ್ಲವೇ ಸಂಪೂರ್ಣವಾಗಿ ಬದಲಾವಣೆಗೊಳಪಟ್ಟರೆ ಅಥವಾ ವಿಕಾರವನ್ನು ಪಡೆದರೆ ಅದಕ್ಕೆ ನಾವು ತದ್ಭವ ಅನ್ನುತ್ತೇವೆ. ಈ ತತ್ಸಮ ಮತ್ತು ತದ್ಭವಗಳ ಪಟ್ಟಿನ ನಾವು ನೋಡೋಣ. ತತ್ಸಮ ಒಂದು ಪಟ್ಟಿ, ತದ್ಭವ ತತ್ಸಮ ತದ್ಭವ
ಹೀಗೆ ನಾವೊಂದು ಪಟ್ಟಿ ಮಾಡ್ತೇವೆ, ಸಾಕಷ್ಟು ಕಷ್ಟಪಟ್ಟವನ್ನ ನಾವು ಗಮನಿಸಬಹುದು. ಅಕ್ಕರ ಅಕ್ಕರ ಅಕ್ಷರ ಕಾರ್ಯ ಕಜ್ಜ ಆರ್ಯ ಅಜ್ಜ ಅಕ್ಷರ್ಯ ಅಚ್ಚರಿ ಅಚ್ಚರಿ ಉದ್ಯೋಗ ಉದ್ಯೋಗ ಉಜ್ಜುಗ ಉಜ್ಜುಗ ಪ್ರಯಾಣ ಪಯಣ ಪಯಣ ವಸಂತ ಬಸಂತ ಬಸಂತ ವ್ಯವಸಾಯ ಬೇಸಾಯ ವಿಜ್ಞಾನ 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 ವಿಸ್ತಾರ ವಿತ್ತರ ಬಿತ್ತರ ವ್ಯಾಘ್ರ ವ್ಯಾಘ್ರ ವರ್ಗ ಹಂಸ ಅಂಚೆ ಅಂಚೆ ಶರ್ಕರ ಸಕ್ಕರೆ ಸಕ್ಕರೆ ತತ್ಸಮ ತದ್ಭವ ವಸತಿ ಬಸದಿ ಬಸದಿ ಸ್ಪರ್ಶ ಪರುಷ ಪರುಷ ಪುಸ್ತಕ ಪತ್ತಿಗೆ ಪತ್ತಿಗೆ ಆಕಾಶ ಆಗಸ ಆಗಸ ಪಕ್ಷಿ ಪಕ್ಕಿ ಅಥವಾ ಹಕ್ಕಿ ವರ್ಣ ಬಣ್ಣ ವೃಷಭ ಬಸವ ಈ ರೀತಿಯಾಗಿ ಸಾಕಷ್ಟು ನಿಮಗ ತಸ್ತಮ ತದ್ಭವ ಪದಗಳು ಪರೀಕ್ಷೆ ಅಕ್ಕರ ಇದರ ತದ್ಭವ ರೂಪ ಬರೆಯಿರಿ ಅಂತ ಕೇಳಬಹುದು. ಅಕ್ಕರ ಅಕ್ಷರ ಕಾರ್ಯ ಕಜ್ಜ ಆರ್ಯ ಅಜ್ಜ ಅಕ್ಷರ್ಯ ಅಚ್ಚರಿ ಉದ್ಯೋಗ ಉಜ್ಜುಗ ಪ್ರಯಾಣ ಪಯಣ ವಸಂತ ಬಸಂತ ವ್ಯವಸಾಯ ಬೇಸಾಯ ವಿಜ್ಞಾನ ವಿಜ್ಞಾನ ವಿಸ್ತಾರ ಬಿತ್ತರ ವ್ಯಾಘ್ರ ಭಗ್ಗ ಹಂಸ ಅಂಚೆ ಶರ್ಕರ ಸಕ್ಕರೆ ಈ ರೀತಿಯಾಗಿ ತಸ್ತಮ ತದ್ಭವಗಳು ಬರ್ತವೆ. ಇನ್ನು ನಿಮಗೆ ತಸ್ತಮ ತದ್ಭವ ಆದ ತಕ್ಷಣ ಸಮಾನಾರ್ಥಕ ಪದಗಳನ್ನು ಕೂಡ ಕೇಳಬಹುದು. ನಾಲ್ಕು
ಸಮಾನಾರ್ಥಕ ನುಡಿಗಳು. ಸಮಾನಾರ್ಥಕ ಪದಗಳು, ಶಬ್ದಗಳು ಅಂತ ನುಡಿಗಳು, ಪದಗಳು, ಪದಗಳು, ಶಬ್ದಗಳು ಇತ್ಯಾದಿ. ಇಡೀ ಈ ಪದಕ್ಕೆ ಸಮಾನಾರ್ಥಕ ಪದ ಬರ್ತವೆ. ಸಮಾನಾರ್ಥಕ ಅಂತಂದ್ರೆ ಇಲ್ಲಿ ಏನು ಅಂತಂದ್ರೆ ಅರ್ಥ ಸಮಾನತೆ ದೃಷ್ಟಿಯಿಂದ, ಅರ್ಥ ಸಮಾನತೆ ಮತ್ತು ಸಾದೃಶ್ಯ ಕಂಡು ಬರುವ ನುಡಿಗಳನ್ನ ನಾವು ಹೆಸರಿಸಬಹುದು. ಇವು ಮುಖ್ಯವಾಗಿ ಒಂದು ಶಬ್ದದ ಅರ್ಥವನ್ನೇ ಹೇಳುತ್ತವೆ. ಇಂಥ ಶಬ್ದವು ವಿಶೇಷವಾಗಿ ಕಾವ್ಯಗಳಲ್ಲಿ ಬರ್ತವೆ. ಅರ್ಥ ಸಾದೃಶ್ಯ ಅಂದ್ರೆ ಅರ್ಥ ಸಾದೃಶ್ಯ ಅರ್ಥದೃಷ್ಟಿಯಿಂದ ಹೋಲಿಕೆ ಪಡ್ತದೆ, ಹೋಲಿಕೆ ಪದಗಳು. ಪೂರಕ ನುಡಿ ಅಥವಾ ಮೇಲ್ನುಡಿ ಎಂದು ಕರೆಯುತ್ತಾರೆ. ಅಂತಹ ಒಂದು ಪದಕ್ಕೆ ಬೇರೆ ಬೇರೆ ಪದಗಳು ಬರ್ತವ, ಅವುಗಳ ಅರ್ಥ ಒಂದೇ. ಉದಾಹರಣೆ ನೋಡಿ, ಇವೇ ಭೂಮಿ, ವಸುಂಧರೆ, ಧರೆ, ಪೃಥ್ವಿ. ಇನ್ನು ಆಕಾಶ, ಆಕಾಶ ಆಗಸ, ಮುಂದೆ ಅಂಬರ, ಅಂಬರ ಗಗನ, ಗಗನ ನಭ. ಇನ್ನು ಕಮಲ, ಕಮಲ ಪಂಕಜ, ಪಂಕಜ ತಾವರೆ, ನೈದಿಲೆ, ನೈದಿಲೆ ಪದ್ಮ. ಇಲ್ಲ ಕಮಲಕ್ಕಿರ್ತಕ್ಕಂಥ ಬೇರೆ ಬೇರೆ ಹೆಸರುಗಳು. ಇನ್ನು ಗಾಳಿ, ಗಾಳಿ ಅನಿಲ, ವಾಯು, ವಾಯು ಪವನ. ಮಾರುತ, ಮಾರುತ ಎರಳು ಇತ್ಯಾದಿ. ಇನ್ನು ಶಶಿ, ಶಶಿ ಇಂದುಧರ, ಇಂದುಧರ ಶಶಾಂಕ, ಶಶಾಂಕ ತಿಂಗಳು, ತಿಂಗಳು ಉಡುರಾಜ, ಉಡುರಾಜ ಇತ್ಯಾದಿ. ಇನ್ನು ನೀರು, ಜಲ ಒಣ, ವಾರಿ ಸಲೀಲ, ಸಲೀಲ ಅಂಬು. ಇವೆಲ್ಲ ಸಮಾನ ಪದಗಳು ಬರ್ತಾವ. ನಾಲ್ಕು ಪರೀಕ್ಷೆ ಒಳಗೆ ಎರಡು ಪದಗಳನ್ನು ಕೊಟ್ಟು ಅದಕ್ಕೆ ಸಮಾನವಾಗಿರ್ತಕ್ಕಂಥ ಪದಗಳನ್ನು ಬರೆಯಿರಿ ಅಂತೇಳಿ ಕೇಳಬಹುದು. ಇಷ್ಟು ಪದಗಳ ಅರ್ಥ. ತಸ್ತಮ ತದ್ಭವ, ತಸ್ತಮ ಎಂದರೇನು, ತದ್ಭವ ಎಂದರೇನು, ಇನ್ನು ಸಾಕಷ್ಟು ಪಠ್ಯಪುಸ್ತಕದಲ್ಲಿ ಬರ್ತವೆ. ಅವುಗಳನ್ನು ಗಮನಿಸಿಕೊಂಡು ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀರಿ. ಇವು ಸಮಾನ ಪದಗಳ. ಇನ್ನು ವಿರುದ್ಧಾರ್ಥ ಗುಣಿಗಳು ಕೊಟ್ಟವು. ನುಡಿ ಅಥವಾ ಪದ ಅಥವಾ ಶಬ್ದ, ಸರಸ ವಿರಸ, ಸರಸ ವಿರಸ, ಉದ್ಯೋಗ ನಿರುದ್ಯೋಗ, ನಿರುದ್ಯೋಗ ಆದಿ
ಅಂತ್ಯ ಉಪಕಾರ ಅಪಕಾರ ಅಪಕಾರ ಹೊಗಳು ಹೊಗಳು ತೆಗಳು ಸ್ವೀಕಾರ ಸ್ವೀಕಾರ ತಿರಸ್ಕಾರ ಕಷ್ಟ ಸುಖ ಸುಖ ಕರ್ಕಶ ಕರ್ಕಶ ಕೋಮಲ ಅಲ್ಪ ಬಹಳ ಬಹಳ ಸಜಾತಿ ವಿಜಾತಿ ವಿಜಾತಿ ಆಸ್ತಿಕ ನಾಸ್ತಿಕ ನಾಸ್ತಿಕ ಲಾಭ ನಷ್ಟ ನಷ್ಟ ಮೂಢನ ಮೂಢನ ಪಡುವನ ಹೀಗೆ ಇತ್ಯಾದಿ ಪದಗಳು ನಿಮ್ಗೆ ಪರೀಕ್ಷಾರ್ಥವಾಗಿ ಪ್ರತಿ ವರ್ಷ ನಿಮ್ಗೆ ಕೇಳಿಕ್ಕೆ ಆಗ್ತವೆ. ಸಮಾನಾರ್ಥಕ ಪದಗಳಾಗಿರ್ಬೋದು, ವಿರುದ್ಧಾರ್ಥಕ ಪದಗಳಾಗಿರ್ಬೋದು, ತಸ್ತಂ ತತ್ವಗಳಾಗಿರ್ಬೋದು, ಪರೀಕ್ಷಾ ದೃಷ್ಟಿಯಿಂದ ನಿಮ್ಗೆ ಎಲ್ಲವೂ ಕೂಡ ಒಂದು ಮಾರ್ಕ್ಸ್ಗೆ ಕೇಳಿಕ್ಕಾಗ್ತವೆ. ತಾವು ಪಠ್ಯಕ್ರಮದಲ್ಲಿರ್ತಕ್ಕಂಥ ಪದಗಳನ್ನಾದರೂ ಕೇಳ್ಬೋದು ಅಥವಾ ಬೇರೆ ಕಡೆಯಿಂದ ಪದಗಳನ್ನು ಕೇಳ್ಬೋದು, ವ್ಯಾಕರಣಕ್ಕೆ ಸಂಬಂಧಪಟ್ಟಂಥದ್ದು ಸಾಕಷ್ಟು ಕೇಳ್ತಾನೆ, ನೀವು ಅದನ್ನ ತಯಾರಿ ಮಾಡ್ಕೊಳ್ಳಿ ಅಂತ. ಇಷ್ಟು ಇಂದಿನ ಅವಧಿಯಲ್ಲಿ ನಾವು ಸಮಾನಾರ್ಥಕ ಪದ, ವಿರುದ್ಧಾರ್ಥಕ ಪದ ಮತ್ತು ತಸ್ತಂ ತತ್ವ ಎಂದರೇನು ಅಂತಕ್ಕಂಥ ಒಂದು ವಿಷಯವನ್ನು ತಿಳ್ಕೊಂಡಿವಿ. ಇದರ ಬಗ್ಗೆ ತಮಗೆ ಏನಾದರೂ ಕೂಡ ಸಂದೇಹಗಳಿದ್ರೆ ನಂತರ ಕೇಳಿ ಪರಿಹರಿಸಿಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಈ ಕ್ಲಾಸ್ಗೆ ವಿರಾಮವನ್ನು ನೀಡುತ್ತೇನೆ. ಧನ್ಯವಾದ.